ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆನೂ ಕೂಡ ಕಡಿಮೆ ಮಾತಾಡ್ತಾ ಇದ್ದಾರೆ ಹಿರೇಮಠರು. ಮುಖಾಮುಖಿ ಚರ್ಚೆ ಆದ ನಂತರ ಹಿರೇಮಠರು ಯಾಕೋ ಸ್ವಲ್ಪ ಅವ್ರ ಬಗ್ಗೆನೂ ಕೂಡ ಸ್ವಲ್ಪ ಸಾಫ್ಟ್ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ವ್ಯಕ್ತಿ ಮಾಡಿದ ಅಪರಾಧಗಳು, ಆ ವ್ಯಕ್ತಿ ಬೆಳೆಸಿಕೊಂಡ ಸಾಮರ್ಥ್ಯ, ಅವರ ಪರಿಸ್ಥಿತಿ ಏನಿರ್ತದೆ, ಇದೆಲ್ಲವನ್ನು ಸಮಗ್ರವಾಗಿ ನೋಡಬೇಕಾಗ್ತದೆ. ಈಗ ಗಾಲಿ ಜನಾರ್ದನ್ ರೆಡ್ಡಿ ಅಂಥವರು ನಾವು ಬಳ್ಳಾರಿಗೆ ಹೋದಾಗ ನೋಡಿದರೆ, ಅವಾಗೇನು ಕೆ ಜಿ ಬಾಲಕೃಷ್ಣ ಅಂತ ಚೀಫ್ ಜಸ್ಟಿಸ್ ಇದ್ದರು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ, ಅವರಿಂದ ನ್ಯಾಯ ಸಿಗೋದಿಲ್ಲ ಅಂತ ಗೊತ್ತಿತ್ತು ನಮಗೆ. 6 ತಿಂಗಳ ವೇಟ್ ಮಾಡಿ ಅವರು ನಿವೃತ್ತರಾದ ಮೇಲೆ ನಾವು ಕಪಾಡಿಯವರು ಬಂದ ಮೇಲೆ ಮಾಡಿದೆವು. ಕೆಲವು ಸಲ ಯಾವುದೇ ಒಂದು ಮಹತ್ವದ ಸುದೀರ್ಘ ನ್ಯಾಯದ ಹೋರಾಟದಲ್ಲಿ ನೀವು ಅನುಚಿತ ಅವಸರವನ್ನು ತೋರಿಸಬಾರ್ದು. ಈಗ ಯಾಕಂದರೆ ಭಾರದ್ವಾಜ್ ಅವರು ಯಾವ ರೀತಿ ಇವ್ರ ಬಗ್ಗೆ, ಸಂತೋಷ್ ಲಾಡವರ ಬಗ್ಗೆ, ನಾನು ಮಾಡ್ತೀನಿ ನೀವು ಸೋನಿಯಾ ಗಾಂಧಿಯವ್ರ ಹೆಸರನ್ನು ತೆಗೀರಿ, ಇವರಿಗೆ ಕಳಿಸ್ಬೇಡ್ರಿ, ಮುಖ್ಯಮಂತ್ರಿಗೆ ಕಳಿಸ್ಬೇಡ್ರಿ, ನಾ ಎಲ್ಲ ಮಾಡ್ತೀನಿ ಅಂತ ಹೇಳಿದರು, ನಾವು ಮಾಡಿದೆವು. ಆದರೆ ಅವರಿಗೆ 2 ತಿಂಗಳ ನಾವು ಅವಕಾಶ ಕೊಟ್ಟೆವು. ಅವರು ಏನೂ ಮಾಡಲಿಲ್ಲ ಅಷ್ಟೇ ಅಲ್ಲ, ಅವ್ರ ಹೆಸರು ಏನಿದೆ, ಪ್ರತೀತಿ ಏನಿದೆ ಅನ್ನೋದು ನಮಗೆ ನಿಮಗೆ ಗೊತ್ತಿದೆ. ಹೀಗಿದ್ದಾಗ ಇನ್ನೊಬ್ಬರು ಗವರ್ನರ್ ಬರಬೇಕಾಗ್ತದೆ, ಯಾಕಂದರೆ ಎಲ್ಲರಿಗೂ ನಿಮಗೂ ನಮಗೆ ಗೊತ್ತಿದೆ, ಹೈಕಮಾಂಡ್ದ ಒತ್ತಡದಿಂದ ಇವ್ರನ್ನ ಮಿನಿಸ್ಟರ್ ಮಾಡಿದಾರೆ ಹೊರತಾಗಿ ಸಿದ್ದರಾಮಯ್ಯ ಅವರು ಹೃದಯ ಅಂತ ಹೇಳಿದ್ರೆ ಇದ್ದರೆ ಮೊದಲೇ ಮಾಡ್ತೀರಿ, ಯಾಕೆ ದೊರೆಸ್ವಾಮಿಯವರ ಮಾತಿಗೆ ಬೆಲೆ ಕೊಟ್ಟು ಇವ್ರನ್ನ ದೂರ ಇಡ್ತಾ ಇದ್ರು. ಸೊ ಇದು ರಾಜಕೀಯ ಅನ್ನೋದು ಎಷ್ಟು ಕ್ಲಿಷ್ಟ ಇದೆ ಅನ್ನೋದಂಥ ನಿಮ್ಮಂಥ ರಾಜಕೀಯ ನಿಪುಣ ಜರ್ನಲಿಸ್ಟ್ ಅವರಿಗೆ ನಾನು ಹೇಳಬೇಕಾಗಿದೆ, ನಿಮ್ಮಿಂದ ಕಲಿಬೇಕಾಗಿದೆ. ಫೈನ್ ಫೈನ್, ಇದೆಲ್ಲದರ ಜೊತೆಗೆ ಹಾಗಾದರೆ ಈಗ ಸಂತೋಷ್ ಲಾಡ್ ಬಲಿಯಾಯಿತು, ಈಗ ನಂತರ ನೀವು ಯಾರ್ಯಾರದು ನಿಮ್ಮ ಪಟ್ಟಿಲಿರುವಂಥವ್ರು ಯಾರ್ಯಾರು? ನನ್ನ ಅಭಿಪ್ರಾಯದೊಳಗೆ ನೀವು ಜರ್ನಲಿಸಮ್ ತುಂಬ ಸೂಕ್ಷ್ಮವಾಗಿ ಬಳಸ್ರಿ. ಬಲಿ ಅಂದರೆ ಏನು? ಇಲ್ಲಿ ಸಮಾಜದ ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಹೊಡೆದು ಇರ್ರಿಸ್ಪಾನ್ಸಿಬಲ್ ಆ್ಯಂಡ್ ಅನ್ಬಿಲೀವೇಬಲ್ ಇಲ್ಲೀಗಲ್ ಮೈನಿಂಗ್ ಮಾಡಿದ ವ್ಯಕ್ತಿ ಸಿ ಕೆಟಗರಿಯೊಳಗಿಂಥ ಒಬ್ಬ ಇವನಿಗೆ ಬಲಿ ಅಂದರೆ ಇದು ಸತ್ಯಕ್ಕೆ ಅಪಚಾರ. ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇಂಥವ್ರು ಯಾರು ತಪ್ಪು ಮಾಡ್ತಾರಲ್ಲ ಅಂಥವ್ರು ಬಲಿ ಆಗಲೇಬೇಕು ಅಂತ. ನೋ, ಬಲಿ ಆಗಲೇಬೇಕಂದ್ರೆ ಏನು, ನಮ್ಮ ಸುದೀರ್ಘ ಸೃಜನಶೀಲ ವಿನೂತನ ಹೋರಾಟದಿಂದ ನಮಗೇನು ಸಂವಿಧಾನನೂ ಸಿಕ್ಕಿದೆ, ಅದರೊಳಗೊಂದು ಅಪೂರ್ವ ಶಕ್ತಿ ಇದೆ. ನನ್ನಂಥ ಒಬ್ಬ ಸಾಮಾನ್ಯ ನಾಗರಿಕ, ಸಮಾಜ ಪರಿವರ್ತನ ಸಂಬಂಧ ಸಣ್ಣ ಸಂಸ್ಥೆ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ನೇರವಾಗಿ ಫಾರೆಸ್ಟ್ ಬೆಂಚ್ ಅಂತ 3 ಜಡ್ಜ್ ಬೆಂಚಿಗೆ ಇದನ್ನು ಲಿಟಿಗೇಷನ್ ಒಯ್ಯಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನಮಗೆ ಜಯ ಸಿಕ್ಬಿಟ್ರೆ, ಇದ್ರೊಳಗೆ ಜಯ ಸಿಕ್ತು ನಿಮಗೆ ಗೊತ್ತಿದೆ, ಎಲ್ಲಿಗೆ ಹೋಗ್ತಾರೆ ಇವರು? ಚಂದ್ರಲೋಕ ಮಂಗಳಲೋಕಕ್ಕೆ ಹೋಗ್ತಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಇದನ್ನು ನಾವು ಗಂಭೀರವಾಗಿ ಮಾಡಬೇಕಾಗ್ತದೆ. ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ನಿನ್ನೆ ನೀವು ಮಾಡಿರುವಂಥ ಆರೋಪ, ಅದ್ರ ಬಗ್ಗೆ ಕೇಳಲೇಬೇಕು. ಗುಂಡೂರಾವ್ ಅವರು ನಂಬರ್ 1 ಎನ್ಕ್ಲೋಚರ್ ಅಂತ ನಾವು ಹಗಲೆಲ್ಲ ಅಂತೇವೆ. ಇದು ನಾವು ಬಳಸುವ ಶಬ್ದ ಅಲ್ಲ. 2007 ಎ.ಟಿ. ರಾಮಸ್ವಾಮಿಯವರು ಯಾರು ವಿಧಾನಸಭೆ ಸದಸ್ಯರಾಗಿದ್ದರು, ಯಾರು ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾಗಿದ್ದರು ಬೆಂಗಳೂರು ಸುತ್ತಮುತ್ತಲಿನ ಅರಣ್ಯ ಕಬಳಿಕೆ ಬಗ್ಗೆ, ಅವರು ಸುದೀರ್ಘವಾದ ಎಫರ್ಟ್ದಿಂದ ಪ್ರಯತ್ನ ಮಾಡಿ 10,000 ಪುಟಗಳ ಸಮಗ್ರ ವರದಿಯನ್ನು ಅವತ್ತಿನ ಗವರ್ನರಿಗೆ ಕೊಟ್ಟು ಏನು ಪತ್ರಿಕಾಗೋಷ್ಠಿ ಮಾಡಿದರು, ನೀವು ಪತ್ರಕರ್ತರು ಎಲ್ಲರೂ ಅದನ್ನು ಹೈಲೈಟ್ ಮಾಡಿದರು. ಆದರೆ ಇವತ್ತಿನ ವ್ಯವಸ್ಥೆ ಇಷ್ಟು ಭ್ರಷ್ಟವಾಗಿದೆಯಲ್ಲ, ಇದೇ ಸರ್ಕಾರ ಏನು ಇಲ್ಲೀಗಲ್ ಮೈನಿಂಗ್ ಬಗ್ಗೆ ನಾವೆಲ್ಲ ಮಾಡ್ತೀವಿ ಅಂತ ಬಂದ ಸರ್ಕಾರ ಕೂಡ, ಅವರು ಇವತ್ತು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಅವರು ನಂಬರ್ 1 ಎನ್ಕ್ಲೋಚರ್ ಇದ್ದಾರೆ. ನಾನು ಮೊಟ್ಟ ಮೊದಲನೇ ಕಾನ್ಫರೆನ್ಸ್ ಒಳಗೆ ಪ್ರೆಸ್ ಕಾನ್ಫರೆನ್ಸ್ ಒಳಗೆ ನಾನು ಬಿಡುಗಡೆ ಮಾಡಿದ್ದಂದರೆ 5 ಎಕರೆ 5 ಎಕರೆ 9 ಗುಂಟೆ ಸರ್ವೆ ನಂಬರ್ 3 13 ಏನಿದೆ ಆರ್ಡರ್ ಪಾಸ್ ಆಗಿವೆ 2011. ಓಕೆ, ಆ ಸರ್ಕಾರದಲ್ಲಿ ಎಷ್ಟು ಪ್ರಭಾವ, ಈ ಸರ್ಕಾರದಲ್ಲಿ ಎಷ್ಟು ಪ್ರಭಾವ ಇದೆ ನೋಡಿ. ಇನ್ನೂ ತನಕ ಮಾಡಿರಲ್ಲ. ಇವತ್ತು ಸ್ವಯಂ ಪ್ರೇರಣೆ ಅಂತ ತೆರವು ಮಾಡ್ತಾರಂತೆ ಒಬ್ಬ ಕ್ರಿಮಿನಲ್ ಆ್ಯಕ್ಟ್ ಮಾಡಿದವರು. ಈಗ ನಾವೊಂದು ದರೋಡೆಕೋರ್ತನ ಮಾಡಿ ಲೂಟಿ ಮಾಡಿ ಬ್ಯಾಂಕ್ ಇದು ಮಾಡಿ ತಿರುಗಿ ಹೋಯ್ದು ನಾವು ಕೊಟ್ಟರೆ ಯು ವಿಲ್ ಬಿ ಅಬ್ಸಾಲ್ವ್ಡ್ ಆಫ್ ಕ್ರಿಮಿನಲ್ ಲಯಬಿಲಿಟಿ. ಕ್ರಿಮಿನಲ್ ಹೋಗ್ತದೆ ಅದು. ಇದು 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 ನೇರವಾಗಿ ದಿನೇಶ್ ಗುಂಡೂರಾವ್ ಪಾತ್ರನ ಅಥವಾ ಅವರ ತಂದೆ ಗುಂಡೂರಾಯರ ಪಾತ್ರನ? ಇದರೊಳಗೆ ಗಂಭೀರವಾದ ಪಾತ್ರಗಳು ಎಲ್ಲರದ್ದು ಇದೆ. ಈವನ್ ಇವ್ರ ತಾಯಿಯವರು ವರಲಕ್ಷ್ಮಿಯವರು ಯಾರ ಹೆಸರಿನಲ್ಲಿ ವರ್ಲ್ಯಾಕ್ ಅಗ್ರೋಟೆಕ್ ಅಂತ ಮಾಡಿದರು, ಅದು ಒಂದು ದೊಡ್ಡ ದುರಂತ ಕಥೆ ಇದೆ. ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ರಿಪೋರ್ಟು, ಕೋಪು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ರಿಪೋರ್ಟ್, ಇವೆಲ್ಲವೂ ನಮ್ಮ ಸಮಗ್ರ 118 ಪುಟಗಳ ಒಂದು ಸಮಗ್ರ ಸಬ್ಮಿಷನ್ನ ನಾವೇನು ಮೊನ್ನೆ ಸ್ಯಾಟರ್ಡೇ ಮಾಡಿದೆವು. ಯಾರಿಗೆ? ಗವರ್ನರಿಗೆ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ, ಸೋನಿಯಾ ಗಾಂಧಿಯವರಿಗೆ ಕಳಿಸಿದ್ದೇವೆ, ರಾಹುಲ್ ಗಾಂಧಿಯವರಿಗೆ ಕಳಿಸಿದ್ದೇವೆ, ಪರಮೇಶ್ವರ ಮತ್ತು ಲೋಕಾಯುಕ್ತರಿಗೆ. ಇದರೊಳಗೆ ಎಲ್ಲವೂ ಇದೆ. ದಿನೇಶ್ ಗುಂಡೂರಾವ್ ಅವ್ರನ್ನ ಏನು ಮಾಡಬೇಕು, 1 ಇಯರ್ವರೆಗೆ ಡಿಟೆನ್ಷನ್ ಮಾಡಿ, ಇದನ್ನು 2007 ವರದಿಯಲ್ಲಿ ನವೆಂಬರ್ ವರದಿಯಲ್ಲಿ ಎ.ಟಿ. ರಾಮಸ್ವಾಮಿ ಅವರು ಮಾಡಿದ್ದಾರೆ. ಹಿರೇಮಠರು ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಬಿಡುಗಡೆ ಮಾಡ್ತಾರೆ, ಜೊತೆಗೇನು ಅಂತಂದರೆ ಅವರು ಒಪ್ಕೊಂಡ್ರೂ ಕೂಡ ಅಂತಾರೆ, ಒಪ್ಕೊಳ್ದಿದ್ರು ಕೂಡ ಅಂತಾರೆ. ನೋಡಿ, ನಾನು ಇದು ನಮ್ಮ ತಪ್ಪಲ್ಲ, ಇದು 40-35-40 ವರ್ಷದ ಹಿಂದೆ ನಮ್ಮ ತಂದೆಯವರು ಮಾಡಿದಂಥ ಆಸ್ತಿ,
ಆವಾಗ ಕೊಂಡ್ಕೊಂಡಿರುವಂಥದ್ದು, ಆವಾಗ ಅದು ಬಂದಿರಲಿಕ್ಕಬಹುದು ಅಥವಾ ಬರದೇ ಇರಬಹುದು, ಬಂದಿದೆ ಅನ್ನೋದಾದರೆ, ಅದ್ರ ವ್ಯಾಪ್ತಿಲಿದೆ ಅನ್ನೋದಾದರೆ ನಾನು ಅದನ್ನು ವಾಪಸ್ ಕೊಡೋಕೆ ತಯಾರಿದ್ದೀನಿ ಅನ್ನುವಂಥ ಮಾತ್ರ ಸ್ವತಃ ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಆದರೂ ಹಿರೇಮಠ್ ಅವ್ರು ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಎಷ್ಟು ವಿಪರ್ಯಾಸ ಇದೆ ನೋಡಿ. ನಾವು ರಾಜ ಮಹಾರಾಜರು ಡಿಕ್ಟೇಟರ್ಸ್ ದಿವಸ ಹೋಗಿದೆ, ಸಂವಿಧಾನದಿಂದ ಮಾಡ್ತಾ ಇದ್ದೇವೆ. ಇವತ್ತು ಒಬ್ಬ ದರೋಡೆಕೋರ ಅದನ್ನು ಮಾಡಿ ಒಂದು ಏನೋ 2 ಕೋಟಿ ರೂಪಾಯಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದು ತಿರುಗಿ ಕೊಟ್ಟು ಕೂಡಲೇ ಅವನು ಯಾರು ಅಬ್ಸಾಲ್ವ್ ಮಾಡ್ತಾರೆ ಸರ್? ನನ್ನ ಅಭಿಪ್ರಾಯದೊಳಗೆ ತಮ್ಮಂತಹ ನುರಿತ ಜರ್ನಲಿಸ್ಟು ನಾವು ಸಮಾಜದೊಳಗಿನ ಎಲ್ಲ ಜನ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಮೊದಲು ಇದನ್ನು ಯಾಕೆ ಮಾಡಿದರು, ಯಾವ ರೀತಿ ಮಾಡಿದರು? ಅವರ 1996 OS No. 191 ನೀವು ಓದಿದರೆ ದಂಗು ಬಡಿದು ಹೋಗ್ತೀರಿ. ಸ್ವಚ್ಛ ತಮ್ಮ ಹೆಸರಿನೊಳಗನೆ ಏನು ಹೇಳ್ತಾರೆ ಅಂದರೆ, ನಮ್ಮ ಅಪ್ಪ ಬೇನಾಮಿ ಮಾಡಿದಾನಂತ. ಅಂದರೆ ಅವರು ಹೆಣತಿ ಯಾರು, ಲೇಟ್ ಆರ್ ಗುಂಡೂರಾವ್ ಏನು ಚೀಫ್ ಮಿನಿಸ್ಟರ್ ಆಗಿದ್ದರು, ಅವ್ರ ಹೆಣತಿ ವರಲಕ್ಷ್ಮಿ ಅವರು ಹೇಳಿದ್ದಾರೆ. ಅವರು ಇಬ್ಬರು ಸಹೋದರಿಯರು, ಒಬ್ಬರು ಜಮುನಾ ಅಂತ ಶಾರದಾ ಅವರು, ಅವ್ರ ಹೆಸರಿನೊಳಗೆ ಖರೀದಿ ಮಾಡಿದ್ರಂತೆ ಮಕ್ಕಳು ದೊಡ್ಡವರು. ಅಲ್ಲಿ ಇದು ಬೇನಾಮಿರಿದ್ರೆ ಮತ್ತೇನು ಬೇನಾಮಿದೆ? ಅವ್ರು ಏನೇನು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಇದು ಸಮಗ್ರವನ್ನು ನಾವು ಕೊಟ್ಟಿದ್ದೇವೆ ನಮ್ಮ ಸಬ್ಮಿಷನ್ನೊಳಗೆ. ನನ್ನ ಅಭಿಪ್ರಾಯದೊಳಗೆ ಈ ರೀತಿ ಬ್ಲೇಟೆಂಟ್ಲಿ, ನೋಯಿಂಗ್ಲಿ, ಡೆಲಿವರೇಟ್ಲಿ ಅಂತಾರಲ್ಲ, ಅಂದರೆ ಗೊತ್ತಾಗಿ ಉದ್ದೇಶಪೂರ್ವಕವಾಗಿ, ಅಂದರೆ ದುರುದ್ದೇಶದಿಂದ ಇಂಥ ಕ್ರಿಮಿನಲ್ ಆ್ಯಕ್ಷನ್ ಯಾರು ಮಾಡಿರ್ತಾರೆ ಅಂಥವ್ರನ್ನ ನಾವು ಬಿಟ್ಟುಬಿಟ್ರೆ, ಕ್ರಿಮಿನಲ್ ಆ್ಯಕ್ಷನ್ ಮಾಡಿದ್ರೆ ಏನು ಮಾಡಬೇಕು? ಈ ಕ್ರಿಮಿನಲ್ ಆ್ಯಕ್ಷನ್ ಬಗ್ಗೆ ರಾಮಸ್ವಾಮಿಯವರ ರಿಪೋರ್ಟ್ ಹೇಳ್ತಾರೆ, ಇವರು ಇಷ್ಟು ಗಂಭೀರವಾಗಿದೆಯಲ್ಲ, ಇದೇನೋ ಲ್ಯಾಂಡ್ ಗ್ರ್ಯಾಬಿಂಗ್, ಕೇವಲ ಒತ್ತುವರಿ ಮಾಡಿದವಲ್ಲ, ಅದರ ಜೊತೆಗೆ ಸಹಕರಿಸಿದ ಸರ್ಕಾರದ ಅಧಿಕಾರಿಗಳು, ನಾನ್ ಅಧಿಕಾರಿಗಳು, ಇವ್ರದ್ದು ಏನಿದೆ ಅಂದರೆ ಬೇಲಿನೇ ಎದ್ದು ಹೊಲ ಮೈದಂಗೆ ಆಗ್ತದೆ. ಫೈನ್. ಸೊ ಇದೆಲ್ಲದರ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಲೇಬೇಕು. ತಾವು ಹೋರಾಟ ಮಾಡುವಂಥ ಭರದಲ್ಲಿ ಜನಸಾಮಾನ್ಯರ ಹೊಟ್ಟೆ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಬಾಲಸುಬ್ರಹ್ಮಣ್ಯಂ ವರದಿ ಬಗ್ಗೆ ಮಾತಾಡ್ತಾ ಇದ್ದೀರಿ ತಾವು, ನಿಜ. ಆದರೆ ಅದನ್ನು ನೀವು ನೇರವಾಗಿ ನೀವು ಮಲೆನಾಡಿಗೆ ಅನ್ವಯಿಸ್ಲಿಕ್ಕೆ ಹೊರಟುಬಿಟ್ಟಿರ್ತಾವು ಅಂತ. ಮಲೆನಾಡಿನಲ್ಲಿ ಹಿಂದೆ ಎಷ್ಟೋ ತಲೆಮಾರುಗಳ ಹಿಂದೆ ಬಹಳಷ್ಟು ಜನ ಈ ಕಾಡಿನ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಹಿರೇಮಠ ಅವರು ಮಾಡಿದ್ರಿಂದ, ಹಿರೇಮಠ ಅವರು ಕೋರ್ಟಿಗೆ ಹೋಗಿರೋದ್ರಿಂದ ಆ ಜನಗಳ ಹೊಟ್ಟೆ ಮೇಲೆ ನೇರವಾದಂಥ ಬರೆ ಬಿದ್ದಿದೆ. ಜನ ಅತಂತ್ರರಾಗಿದ್ದಾರೆ ಇವತ್ತಲ್ಲಿ ಮಲೆನಾಡಲ್ಲಿ. ತಾವು ಈ ಪ್ರಶ್ನೆ ಕೇಳಿ ಆ ಜನರಿಗಷ್ಟೇ ಅಲ್ಲ, ನನಗೆ ಮಹದ ಉಪಕಾರ ಮಾಡಿದಿರಿ, ಧನ್ಯವಾದಗಳು. ಈ ಒಂದು 1000 ಪುಟದ್ದೇನು PIL ಹಾಕಿದ್ದೇವೆ, ಅದರೊಳಗೆ 10 ಎಕರೆ ಮತ್ತು 10 ಎಕರೆಗಿಂತಲೂ ಜಾಸ್ತಿ ಒತ್ತುವರಿ ಮಾಡಿದವರ ಹೆಸರುಗಳನ್ನು ಮಾತ್ರ ನಾವು ಕೊಟ್ಟಿದ್ದೇವೆ. ಆದರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಹೆಂಗೆ ಈ ಉಗ್ರವಾದಿಗಳು ಅಥವಾ ಮತ್ತೊಬ್ಬರು ಆ ಮಹಿಳೆಯರನ್ನು ಮಕ್ಕಳನ್ನು ಶೀಲ್ಡಾಗಿ ಬಳಸಿ ತಮ್ಮ ಒಂದು ಮಾಡಬಾರದ ಕೃತ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇದು ಕೆಲವು ಮಂದಿಯ ಸಾಜಿಶ್ ಅಂದರೆ ಒಂದು ಕ್ರಿಮಿನಲ್ ಆ್ಯಕ್ಷನ್ ಇದೆ. ಅಲ್ಲಿರುವಂಥ ಬಡವರನ್ನು ಒಕ್ಕಲೆಬ್ಬಿಸಿ ನೀವೇನು ಸಮಾನತೆ ತರಲಿಕ್ಕೆ ಹೊರಟೀರಿ? ಹೆಂಗೆ ಅದನ್ನೊಂದು ಶಕ್ತಿಯನ್ನಾಗಿ ಮಾಡ್ತಿರ್ತಾವೆ? ನನ್ನ ಅಭಿಪ್ರಾಯದೊಳಗೆ ಅವ ಹಿಟ್ಲರ್ ಏನು ಹೇಳ್ತಾನೆ, ಒಂದು ಸುಳ್ಳನ್ನು 10 ಸಲ ಹೇಳಿದರೆ, ಅದನ್ನು 100 ಸಲ ಹೇಳಿದರೆ ಅದು ಸತ್ಯವಾಗಿ ಮಾರ್ಪಾಡಾಗೋದಿಲ್ಲ. ಯಾವ ಒಬ್ಬ ವ್ಯಕ್ತಿನ ಒಕ್ಕಲೆಬ್ಬಿಸಿದ್ದೇವೆ ಹೇಳಿ, ಒಬ್ಬ ವ್ಯಕ್ತಿ ಹೆಸರು ಹೇಳಿ, ಆ ಊರ ಹೆಸರು ಹೇಳಿ, ಆ ಜಮೀನದ ಸರ್ವೆ ನಂಬರ್ ಕೊಡಿ ಸರ್. ನಿಮ್ಮ ಮಾತಲ್ಲಿ ಕೆಲವೊಂದು ಇದನ್ನ ಇಲ್ಲಿ ನೋಡಿ ಸರ್, ಇದನ್ನ ಪಟ್ಟಬದ್ಧ ಹಿತಾಸಕ್ತಿಗಳು ಆ ಯಾವ ವ್ಯಕ್ತಿಗಳಿದ್ದಾರೆ ಅವ್ರು ಇವತ್ತು ನ್ಯಾಯಾಲಯಕ್ಕೂ ಬರ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಹೆಂಗೆ ಎಲ್ಲ ಗಣಿಗಾರಿಕೆ ಮಂದಿ, ಅಕ್ರಮ ಗಣಿಗಾರಿಕೆ ಮಂದಿ, ಅವ್ರ ಹಿಂದಿನ ಶಕ್ತಿಗಳು, ಕಾರ್ಪೊರೇಷನ್ಸ್ ಎಲ್ಲ ಹೆಂಗೆ ಹೊರಗೆ ಬಂದು ಇವತ್ತಿಲ್ಲ ನಾಳೆ ಆ ಎಲ್ಲ ದುಷ್ಟಶಕ್ತಿಗಳು ಕೂಡ ಹೊರಗೆ ಬರ್ತಾ ಇದ್ದಾರೆ. ಆ ಬಡವರದು ನಮ್ಮದೊಂದೇನು 1979 ಜಯಪ್ರಕಾಶ್ ನಾರಾಯಣರಿಗೆ ಭೇಟಿಯಾಗಿ ಅವರ ಒಂದು ಶುಭೇಚ್ಛೆಯಿಂದ ನಾನೇನು ಶುರು ಮಾಡಿದೆ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ 79 ಅದನ್ನು ಮುಂದುವರಿಬೇಕಾದ್ರೆ ಇವರು ನಮಗೆ ದೇವರಿದ್ದ ಹಾಗೆ ಅವ್ರ ಹಿತಕ್ಕೆ ನಾವು ಯಾಕೆ ಇದನ್ನು ಮಾಡ್ತೇವೆ? ಮತ್ತೆ ಹೇಗೆ ಮತ್ತೆ 75-80 ವರ್ಷಗಳ ಕಾಲ ಅಲ್ಲಿ ಬದುಕ್ತಾ ಇರುವಂತವರು, ತಲೆತಲಾಂತರದಿಂದ ಅಲ್ಲಿ ಬದುಕ್ತಾ ಇರುವಂಥ ಜನ ಅವರು, ಜೊತೆಗೆ ಒಂದು ಗೊಂದಲಗಳಿದೆ. ಈಗ ತಮ್ಮ ಮಾತಲ್ಲಿ ಕೂಡ ಹಲವಾರು ಗೊಂದಲಗಳಿದೆ ನಿಮ್ಮ ಹೋರಾಟದ ಬಗ್ಗೆ ಸರ್. ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದು ಜವಾಬ್ದಾರಿ ವಾಹಿನಿಯ ಮುಖ್ಯಸ್ಥನಾಗಿ ನಾನು ಈ ಮಾತನ್ನ ಹೇಳ್ತಾ ಇರುವಂಥದ್ದು, ನಿಮ್ಮ ಹೋರಾಟದ ಬಗ್ಗೆ ಯಾರ ಆಕ್ಷೇಪಣೆಯೂ ಇಲ್ಲ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದ ವಿಚಾರದಲ್ಲಿ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ, ಖಂಡಿತವಾಗಲೂ ನಮ್ಮೆಲ್ಲರ ಬೆಂಬಲ ತಮಗಿದ್ದೇ ಇದೆ. ಬಟ್ ನನ್ನ ಪ್ರಶ್ನೆ ತಮಗೆ, 70-80 ವರ್ಷದಿಂದ ಅಲ್ಲಿ ಬದುಕ್ತಾ ಇರುವಂಥವ್ರನ್ನ ಒಕ್ಕಲೆಬ್ಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಇವತ್ತು ನೀವು ಸಲ್ಲಿಸಿರುವಂಥ ಅರ್ಜಿಯಿಂದಾಗಿ ಕೋರ್ಟಲ್ಲಿ. ನಾನು ಮುಂದುವರೆದು ಹೇಳ್ತಾ ಇದ್ದೀನಿ, ನಾನು ಯಾವ ಉದ್ದೇಶ ಇಟ್ಕೊಂಡು ಹಿರೇಮಠರು ಈ ಥರ ಮಾಡಿದ್ರು ನೋಡ್ರಿ? ಇದನ್ನು ನಾ ಏನು ಹೇಳ್ತೇನೆಂದರೆ, ಮೊದಲು ತಾರಾದೇವಿ ಅಂತ MP ಇದ್ದಾರೆ, ತಾರಾದೇವಿ ಸಿದ್ಧಾರ್ಥ, ಆಮೇಲೆ ಜೀವರಾಜು ಅಂತ MLA ಇದ್ದಾರೆ, ಹೌದು, ಸದಾನಂದ ಗೌಡ ಅಂತ ಈಗ ಕೇಂದ್ರದೊಳಗೆ ಮಂತ್ರಿ, ಅವರೇ ಈ ಎಲ್ಲ ದೊಡ್ಡ ಕಾಫಿ ಬೆಳೆಗಾರರ ಏನು
ಪ್ರಮುಖರಾಗಿ ಲೀಡರಾಗಿ ಯಡಿಯೂರಪ್ಪ ಅವರ ಸಮಯದಲ್ಲಿ ಹೋಗಿ ಅವರು ಮುಖ್ಯ ಕಾರ್ಯದರ್ಶಿಯಿಂದ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಡೋಂಟ್ ಟೇಕ್ ಪ್ರೆಸಿಪಿಟೇಟಿವ್ ಆ್ಯಕ್ಷನ್ ಅಂತ ಮಾಡಿದರು. ಇದನ್ನು ಕನ್ಸ್ಪಿಕ್ಯೂಸ್ಲಿ ಅಂದರೆ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ವಿ ಬಾಲಸುಬ್ರಹ್ಮಣ್ಯ ಅವರು. ಯಾರ ರಕ್ಷಣೆಗೆ ಹೋಗಿದ್ರು ಇವರು? ಇವರು ಹೋಗಿದ್ದು ದೊಡ್ಡ ಒತ್ತುವರಿದಾರರು. ಇವರು ಹೊಟ್ಟೆ ತುಂಬುದ್ರ ಸಲುವಾಗಿ, ಉಪಜೀವನ ಸಲುವಾಗಿ, ಜೀವಿಸಿರಲಿಕ್ಕೆ ಅಲ್ಲ, ಇವರ ದುರಾಶೆ ಮತ್ತು ಕ್ರಿಮಿನಲ್ ಇಂಟೆನ್ಷನ್ಸ್. ಇದಕ್ಕೆ ಸಂಬಂಧಪಟ್ಟಾಗ ಹಾಗಾದ್ರೆ ಅವಶ್ಯವಾಗಿ ಮಾತಾಡೋಣ. ನಾವು ವೇದಿಕೆ ಸಿದ್ಧ ಮಾಡ್ತೀವಿ, ಖಂಡಿತವಾಗ್ಲೂ ತಾವು ಆ ಜನಗಳ ಜೊತೆ ಮಾತಾಡಬೇಕು ಅಂತ. ಆದರೆ ಅಲ್ಲಿ ಒಂದು ಕಂಡೀಷನ್ ನಂದು ಏನಂದ್ರೆ ಅದು ಜೆನ್ಯೂನ್ ಆಗಿರಬೇಕು. ಸರ್, ನಿಮ್ಮ ಮಾತ್ರ ಕೆಲವೊಂದು ಗೊಂದಲ ಇದೆ. ಸರ್, ಏನು ಗೊಂದಲ ಇದೆ ಹೇಳಿ. ನಿಮ್ಮ ಮಾತ್ರ ಹೆಂಗೆ ಅಂತಂದ್ರೆ, ಮೊದಲು ತಾವು ಹೇಳಿದ್ರಿ 10 ಎಕರೆ ಮೇಲಿನವ್ರನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಎನ್ನುವಂಥದ್ದು, ಆಮೇಲೆ 30 ಎಕರೆ ಮೇಲಿನವ್ರನ್ನ ವ್ಯಾಪ್ತಿ ತರ್ತೀವಿ ಎನ್ನುವಂಥದ್ದು, ಈ ಗೊಂದಲಗಳು ಏನು, ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಬೇಕು ನಮಗೆ. ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ ಸ್ವಾಮಿ. ನಾವು 1,000 ಪುಟಗಿಂತಲೂ ಹೆಚ್ಚು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಮೊದಲು ಸುಪ್ರೀಂ ಕೋರ್ಟ್ದಲ್ಲಿ ಹಾಕಿವೆ, ಈಗ ಹೈಕೋರ್ಟ್ದಲ್ಲಿ ಹಾಕಿದ್ದೇವೆ. ಅದರೊಳಗೆ ನಮ್ಮ ಅನುಬಂಧದೊಳಗೆ ಕೇವಲ 10 ಎಕರೆ ಅಥವಾ ಜಾಸ್ತಿ ಮಾಡಿದಂಥ ಒತ್ತುವರಿದಾರಿದ್ದಾರೆ. ಆವಾಗ ನ್ಯಾಯಾಲಯ ಕೇಳ್ತು, ಮತ್ತೆ ಯಾರು ನಿಮಗೆ? ಅದಕ್ಕೆ ನಾವೇನಂದೆವು, ಮೊದಲನೆಯ ಸ್ಟೆಪ್ಪಾಗಿ, ಸರಿಯಾದ ಹಾದಿಯೊಳಗೆ ಮೊದಲನೇ ಸ್ಟೆಪ್ಪಾಗಿ, ನೀವು 30 ಎಕರೆಗಿಂತಲೂ ಜಾಸ್ತಿ ಇದ್ದವ್ರನ್ನ ಮಾಡಿ. ಅದರೊಳಗೆ ನಂಬರ್ 1 ವ್ಯಕ್ತಿ ಯಾರು? ವಿ ಜಿ ಸಿದ್ಧಾರ್ಥ ಹೆಗಡೆ. ಯಾರು ಗೊತ್ತು ನಿಮಗೆ? ಎಸ್ ಎಂ ಕೃಷ್ಣ ಅವರು ಅಳಿಯ. ಆ ಪ್ರಾಣಿ ಯಾರು ಏನಂತಾರೆ, ಒಂದು ಸರಿಯಾಗಿ ಉದ್ದಿಮೆ ಮಾಡಲಿಕ್ಕೆ ಬರ್ತಿರಲಿಲ್ಲ, ಚೆಕ್ಗಳು ಬೌನ್ಸ್ ಆಗ್ತಿದ್ದು, ಇವತ್ತು ಅಗರ್ಭ ಶ್ರೀಮಂತ ಆಗಿದ್ದಾನಂತೆ. ಅಂಥ ವ್ಯಕ್ತಿ, ಈಗ ನೀವೇನು ಆಗಳೆ ಹೇಳಿದಿರಲ್ಲ ಈ ಬೇರೆಯವ್ರ ಬಗ್ಗೆ, ಅವರು ಮಾಡಿದ್ದು 64 ಎಕರೆ ಅರಣ್ಯ ಭೂಮಿ, 50ಕ್ಕಿಂತಲೂ ಹೆಚ್ಚು ಕಂದಾಯ ಜಮೀನು, 100ಕ್ಕಿಂತಲೂ ಮಾಡಿದ್ದಾರೆ. ನಾವು ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ಟೀರಿಯಸ್ಲಿ ಎಲ್ಲ ಕಾಫಿ ಹೊಡೆದು ಸ್ವಯಂ ಪ್ರೇರಣೆಯಿಂದ ಕೊಡಲಿಕ್ಕೆ ತಯಾರಾಗಿದ್ದಾರಂತೆ. ಅಲ್ಲ ಸ್ವಾಮಿ, 2002 ಅಂದರೆ ಇವರ ಮಾವ ಮುಖ್ಯಮಂತ್ರಿ ಆಗಿರುವಾಗಿನಿಂದ ಇವತ್ತಿನವರೆಗೆ, ಇವತ್ತಿನ ತಾರೀಕಿನವರೆಗೆ ಅವರಿಗೆ ನೋಟಿಸ್ ಕೊಟ್ಟಿಲ್ಲ. ನಮ್ಮ ಸಂವಿಧಾನ ಎಲ್ಲರನ್ನ ಸಮಾನವಾಗಿ ಟ್ರೀಟ್ ಮಾಡಂತದೆ. ಸೊ ನನ್ನ ಅಭಿಪ್ರಾಯದೊಳಗೆ ಈ 30 ಎಕರೆ ಕೊಟ್ಟಿದ್ದು ಮೊದಲನೇ ಹೆಜ್ಜೆಯಾಗಿ ನಾವು ಕೊಟ್ಟಿದ್ರೆ ಅದಕ್ಕೆ, ಮತ್ತು 10 ಎಕರೆ ಕೊಟ್ಟಿದ್ದಕ್ಕೆ, ಒಂದಕ್ಕೊಂದಕ್ಕೆ ಪೂರಕವಾಗಿಯೋ ಹೊರತಾಗಿ ಏನೂ ವಿರೋಧ ಭಾಸಿಲ್ಲ. ಬಾಲಸುಬ್ರಹ್ಮಣ್ಯಂ ವರದಿನ ಸರ್ಕಾರವೇ ಒಪ್ಪಿಕೊಂಡಿಲ್ಲ ಅಂತ ಈ ಜನರ ಪ್ರತಿನಿಧಿಗಳೇನು ಇದರೊಳಗೆ ತೊಡಗಿದ ಬಂದಿದ್ದಾರೆ, ಹಿರಿಯ ಅಧಿಕಾರಿಗಳು ಇದರೊಳಗೆ ತೊಡಗಿದ್ದಾರೆ, ಅವರು ಆಬ್ವಿಯಸ್ಲಿ ಒಂದು ಪ್ರಾಮಾಣಿಕ ಕೆಲಸ ಮಾಡೋದಿಲ್ಲ.